ಮೂರು ಲಕ್ಷಕ್ಕೆ ಒಂದೆತ್ತು, ಆರು ಲಕ್ಷಕ್ಕೆ ಎರಡೇ ಎತ್ತು. ಇಂತಹ ಎತ್ತುಗಳನ್ನ ಖರೀದಿ ಮಾಡಿರೋದು ತಾಲೂಕಿನ ಹೊನ್ನಿಕೆರೆ ಗ್ರಾಮದ ನವೀನ್. ಇನ್ನು ನೀವೀಗ ನೋಡ್ತಾ ಇರೋ ಈ ಎತ್ತು ಬೆಳಗಾವಿ ಮೂಲದ ಕಿಲಾರಿ ತಳಿಯದ್ದು. ಇದರ ಹೆಸರು ಮದಗಜ ಅಂತ. ಇದು ಕಿಲಾರಿ ತಳಿ. ಇದನ್ನ ಬೆಳಗಾವಿಯಿಂದ ಮೂರು ಲಕ್ಷಕ್ಕೆ ತಂದಿವಿ. ಇದು ಈಗ ರೇಸಿಗೆ ಅಂತಾನೆ ನಾವು ಎತ್ತನ್ನು ಖರೀದಿ ಮಾಡಿ ತಂದಿದ್ವಿ. ಎಲ್ಲಿ ಹೊರಗಡೆ ಎಲ್ಲಿ ರೇಸ್ ಇದ್ರೂ ಹೋಗ್ತಿವಿ. ಈ ಎತ್ತುಗಳು ಕೇವಲ ಸ್ಪರ್ಧೆಗಳಿಗಾಗಿ ಮಾತ್ರ ಅಖಾಡಕ್ಕಿಳಿತವೆ. ಅಂದ ಹಾಗೆ ನಾಳೆ ನಡೆಯಲಿರುವ ಹೊನ್ನಿಕೆರೆ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ರಥೋತ್ಸವದ ಪ್ರಯುಕ್ತ ದ್ವಿತೀಯ ಬಾರಿಗೆ ನಡೆಯಲಿರುವ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಈ ಎತ್ತುಗಳು ಕೂಡ ಭಾಗವಹಿಸಲಿವೆ. ಹಾಗಾದ್ರೆ ಈ ಜೋಡಿ ಎತ್ತುಗಳ ಓಟ ಹೇಗಿರುತ್ತೆ ಎಂಬ ಕುತೂಹಲ ಮಾತ್ರ ಇವಾಗ ಎಲ್ಲರಿಗೂ ಇದೆ. ನಿಮಗೂ ಆ ಕುತೂಹಲ ಇದ್ರೆ ನಾಳೆ ತಪ್ಪದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಜಿವಿ ಟಿವಿ.